ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಟು ದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಟೇಬಲ್ ಟಾಪರ್ಸ್ ಗುರು ಪಟ್ನಾ ಪೈರೇಟ್ಸ್ ಅಂಡ್ ದಬಾಂಗ್ದಲ್ಲಿ ಕೇಸಿ ಮಗೊಂದು ಏರ್ ಕ್ರೇಜಿ ಮ್ಯಾಚ್ ಇತ್ತು ಅಂತ. ಲಾಸ್ಟ್ ರೈಡ್ರು ಡಿಸೈಡ್ ಆಗಿರಲಿಲ್ಲ ಮ್ಯಾಚ್ ಯಾರ್ದು ಅಂತ. ಸೊ ಈ ಥರ ನಶಾ ಮ್ಯಾಚ್ ಇತ್ತು ಅಂತಂದ್ರೆ ನನಗೆ ನಿಮಗೆ ಪೋಸ್ಟ್ ಮ್ಯಾಚ್ ಎಲ್ಲ ಬರೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಒನ್ ಸೈಡೆಡ್ ಮ್ಯಾಚ್ ಆಗೋದ್ರೆ ನನಗೂ ಬೋರ್ ಹೊಡೆದೋಗ್ಬಿಡುತ್ತೆ, ಏನು ಗುರು ಮಾಡೋದು ವಿಡಿಯೋ ಅಂತ ಅನಿಸ್ಬಿಡುತ್ತೆ. ಅದು ನಿಮಗೂ ಗೊತ್ತು, ಮುಂಚೆ ನಾನು ಹೇಳಿದ್ದೀನಿ. ಬಟ್ ಈ ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು ಅಂತ ಹೇಳ್ಬೋದು. ಮ್ಯಾಚ್ ತುಂಬ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಲಾಸ್ಟ್ ವರ್ಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೇ ಇತ್ತು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿತ್ತು ಮ್ಯಾಚು. ನೆಕ್ಸ್ಟ್ ಲೆವೆಲ್ ನಶಾ ಇತ್ತು, ಇಂಟೆನ್ಸಿಟಿ ಇತ್ತು ಮ್ಯಾಚಲ್ಲಿ. ನನ್ನ ಪ್ರಕಾರ ಸಚಿನ್ ಮಿಸ್ಟೇಕ್ ಮಾಡ್ಕೊಂಡ್ರು. ಪಟ್ನಾ ಪೈರೇಟ್ಸು ಈ ಮ್ಯಾಚ್ನ ಅಕಸ್ಮಾತಾಗಿ ಡ್ರಾ ಕೂಡ ಮಾಡ್ಕೊಳ್ಳೋಂಥ ಚಾನ್ಸಸ್ ಇತ್ತು. ಅಷ್ಟು ಒಳಗಡೆ ನುಗ್ಗಿಬಿಟ್ಟು ಔಟ್ ಆಗಬಾರ್ದಾಗಿತ್ತು. ಒಂದು ರೈಡ್ ಪಾಯಿಂಟ್ನ ತೊಗೊಂಬಂದಿದ್ರೆ ಸಾಕಾಗಿತ್ತು. ಸಚಿನ್ ಮಿಸ್ಟೇಕ್ ಮಾಡ್ಕೊಂಡ್ರು, ಒಂದು ಎರಡು ಮೂರು ರೈಡ್ ಹಿಂದೆನೇ ಮಿಸ್ಟೇಕ್ ಮಾಡ್ಕೊಂಡ್ರು. ಸೊ ಅವ್ರು ಔಟ್ ಆಗಿದ್ದಾನೆ. ಸೊ ಸ್ವಲ್ಪ ಪಟ್ನಾ ಪೈರೇಟ್ಸು ಡೌನ್ ಆಗೋದಕ್ಕೆ ಕಾರಣ ಅಲ್ಲಿ. ಇಲ್ಲಿ ಸೀನ್ ಹೆಂಗಿದೆ ನೋಡ್ಗುರು, ಅವತ್ತು ನಾವು ದಬಾಂಗ್ದಲ್ಲಿ ಅವ್ರಿಗೆ ನಾಯಿಡಿ ಪೀಡಿ ಓಡಾಡಿಸ್ಕೊಂಡು ಹೊಡ್ತಿದ್ದೀವಿ. ಅಂದರೆ ನಾನು ಹೇಳ್ತಿರೋದು ಸುಮ್ಮನೆ ಆಡು ಭಾಷೆಯಲ್ಲಿ ಹೇಳ್ತಾ ಇರೋದು. ಸೊ ಹೆವಿ ಲೀಡಿಂದ ಗೆದ್ದಿದ್ದೀವಿ ಬೆಂಗಳೂರು ಬುಲ್ಸು ದಬಾಂಗ್ದಲ್ಲಿ ಅವ್ರ ಮೇಲೆ. ಬಟ್ ಇವತ್ತು ನೋಡಿ, ಪಟ್ನಾ ಪೈರೇಟ್ಸ್ ಅವ್ರ ಮೇಲೆ ನಾವು ಸೋತಿದ್ದೀವಿ, ಲಾಸ್ಟ್ ಮ್ಯಾಚ್ ಸೋತಿದ್ದೀವಿ. ಬಟ್ ಪಟ್ನಾ ಪೈರೇಟ್ಸ್ ಅವರು ದಬಾಂಗ್ದಲ್ಲಿ ಅವ್ರ ಮೇಲೆ ಇವತ್ತು ಸೋಲಂಗೆ ಆಯಿತು. ಸೊ ಇದೇ ನನಗೆ ಅರ್ಥ ಆಗೋದಿಲ್ಲ. ಸೊ ಇದು ಐ ಪಿ ಎಲ್ಲೂ ನಡೆಯುತ್ತೆ. ಸೊ ನಾರ್ಮಲಿ ಎಲ್ಲ ಮ್ಯಾಚಸ್ಗಳಲ್ಲೂ ನಡೆಯುತ್ತೆ. ಸೊ ಒಂದು ಟೀಮ್ ಮೇಲೆ ಡಾಮಿನೇಟ್ ಮಾಡಿರ್ತೀವಿ, ಆ ಟೀಮ್ಗಳೇ ಇನ್ನೊಂದು ಟೀಮ್ ಮೇಲೆ ಡಾಮಿನೇಟ್ ಮಾಡಿಬಿಡ್ತಾರೆ. ಈ ಥರ ಇನ್ಸಿಡೆಂಟ್ಗಳೆಲ್ಲ ಆಗ್ತಾ ಇರ್ತವೆ. ಇನ್ನೊಂದೇನು ಅಂತಂದರೆ, ಈ ಮ್ಯಾಚಲ್ಲಿ ಯಾರಿಗೂ ಸೂಪರ್ ಟೆನ್ ಸಿಕ್ಕಿಲ್ಲ. ರೇಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಒಟ್ಟಿನಲ್ಲಿ ಡಿಫೆಂಡರ್ಸು ಚೆನ್ನಾಗಿ ಆಡಿದ್ದಾರೆ ಎರಡೂ ಟೀಮ್ ಕಡೆ ಅಂತ ಹೇಳ್ಬೋದು. ಯಾಕೆಂದರೆ ಯಾರಿಗೂ ಸೂಪರ್ ಟೆನ್ ಸಿಕ್ಕಿಲ್ಲ. ಸೊ ಆಲ್ಮೋಸ್ಟ್ 6-7 ಪಾಯಿಂಟು 8 ಪಾಯಿಂಟು ಸೊ ಅಷ್ಟರಲ್ಲೇ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಸೂಪರ್ ಟೆನ್ ಸಿಕ್ಕದೇ ಇರೋ ಮ್ಯಾಚ್ ಇದೆ ಫಸ್ಟ್ ಅಂತ ಅನ್ನಿಸ್ತಾ ಇದೆ ನೋಡ್ತಾ ಇರೋದು ನಾನು. ಸೊ ಈ ಒಂದು ಸೀಸನಲ್ಲಿ ಬೇರೆ ಸೀಸನಲ್ಲೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಯಾರಿಗೂ ಸೂಪರ್ ಟೆನ್ ಸಿಕ್ಕಿಲ್ಲ. ಲಾಸ್ಟ್ ಮ್ಯಾಚ್ ನೋಡಿದ್ರೆ, ನಿನ್ನೆ ಮ್ಯಾಚ್ ನೋಡಿದ್ರೆ 4 ಸೂಪರ್ 10 ಒಂದೇ ಮ್ಯಾಚಲ್ಲಿ. ನನ್ನ ಪ್ರಕಾರ ಪಟ್ನಾ ಪೈರೇಟ್ಸ್ ಅವರು ಈ ಮ್ಯಾಚ್ನ ಸ್ವಲ್ಪ ಜಾಸ್ತಿ ಸ್ಕಿಲ್ಸ್ನ ತೋರಿಸಿದ್ರು ಅಂತಂದಿದ್ರೆ ಆರಾಮಾಗಿ ಎಂತ ಮೂಮೆಂಟ್ಲಿ ಟೈ ಮಾಡ್ಕೊಂಡಿರ್ಬೋದಾಗಿತ್ತು. ಬಟ್ ಅವರ ಮಿಸ್ಟೇಕ್ಸಿಂದನೇ ಮ್ಯಾಚು ಹೊಗೆ ಹಾಕಿಸ್ಕೊಂಡಿದ್ದು. ಬಟ್ ಇವತ್ತು ಗೆದ್ದವರು, ಇವತ್ತು ಇವರು ಟೇಬಲ್ ಟಾಪರ್ಸ್ ಅಲ್ವಾ, ಸೊ ಬೆಂಗಳೂರು ಬುಲ್ಸು ಕೂಡ ಸೇರ್ಕೊಂತಾರೆ ಇವ್ರ ಜೊತೆಗೆ ಟೇಬಲ್ ಟಾಪರ್ಸ್ ಆಗಿ. ಸೊ ಬೆಂಗಳೂರು ಬುಲ್ಸೇ ಇವಾಗ ಇದ್ದಿದ್ದು. ಸೊ ಈ ಮ್ಯಾಚ್ನ ಗೆದ್ದರು ಟೇಬಲ್ ಟಾಪಿಗೆ ಹೋಗ್ತಾರೆ ಆಬ್ವಿಯಸ್ಲಿ. ಹೋಗಿದ್ದಾರೆ ದಬಾಂಗ್ದಲ್ಲಿ ಅವರು, ಪಟ್ನಾ ಪೈರೇಟ್ಸ್ ಗೆದ್ದಿದ್ರು ಅಂತದನ್ನು ಹೋಗ್ತಾ ಇದ್ರು ಟೇಬಲ್ ಟಾಪಿಗೆ ಬೆಂಗಳೂರು ಬುಲ್ಸ್ ಅವರು. ಸೊ ಅವರ ಸ್ಥಾನ ಬಿಟ್ಕೊಂಡು ಕೊಡಬೇಕು. ಸೊ ಇವಾಗ ಆಫ್ ಫೇಸ್ ಆಗಿದೆ, ನೆಕ್ಸ್ಟ್ ಫೇಸ್ ಬರ್ತಾ ಇದೆ. ಸೊ ಅದರಲ್ಲಿ ಏನೇನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಫೈನಲಿ ಫೇಸ್ 1ನಲ್ಲಿ ದಬಾಂಗ್ದಲ್ಲಿ ಅವರು ಹೋಗ್ಬಿಟ್ಟು ಟಾಪಲ್ಲಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ನೇ ಕ್ವಾರ್ಟರ್ ಕೊಟ್ಟಿದ್ದು ದಬಾಂಗ್ದಲ್ಲಿಗೆ. ಮೇಲೋಗೋದು ಕೆಳಗೆ ಬರೋದು, ಮೇಲೋಗೋದು ಕೆಳಗೆ ಬರೋದು ಆಗ್ತಿತ್ತು. ಬಟ್ ಫೈನಲಿ ದಬಾಂಗ್ದಲ್ಲಿ ಅವರೇ ಸೆಟ್ಲ್ ಆಗಂಗೆ ಆಯಿತು. ಬೆಂಗಳೂರು ಬುಲ್ಸ್ ಅವರು ಒಂದು ಮ್ಯಾಚ್ನ ಡ್ರಾ ಮಾಡ್ಕೊಂಡಿದ್ದಾರೆ. ಆ ಮ್ಯಾಚ್ ಅವರು ಗೆದ್ದಿದ್ರು ಅಂತಂದರೆ ಅವರೇ ಟೇಬಲ್ ಟಾಪಲ್ಲಿ ಇರ್ತಿದ್ರು. ಹೋಗಲೇ ಬಿಡಿ, ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಹಣೆ ಬರದಲ್ಲಿ ಏನಾಗಿರೋದು ಏನಿರುತ್ತೋ ಅದೇ ಆಗೋದು. ಮುಂದೆ ಬರೋ ಮ್ಯಾಚಸ್ಸಲ್ಲೆಲ್ಲ ಗೆದ್ದರು ಅಂತಂದ್ರೆ ಸಾಕು, ಟಾಪ್ 2ಅಲ್ಲಿ ಫಿನಿಶ್ ಮಾಡಿದ್ರು ಅಂತಾರೆ ಬೆಂಗಳೂರು ಬುಲ್ಸು. ಒಳ್ಳೆ ಕ್ರೂಷಿಯಲ್ ಮೂಮೆಂಟ್ ಇರ್ತೈತೆ ಕಪ್ನ ಗೆಲ್ಲೋದಕ್ಕೆ. ಒಟ್ಟಿನಲ್ಲಿ ಈ ಮ್ಯಾಚ್ ಅಂತೂ ಹೈ ಇಂಟೆನ್ಸ್ ಮ್ಯಾಚ್ ಇತ್ತು, ಯಾಕಂದರೆ ಟಾಪ್ ಟೀಮ್ಗಳು ಆಡ್ತಾ ಇದ್ದಿದ್ದು ಈ ಒಂದು ಸೀಸನಲ್ಲಿ. ಸೊ ನೋಡೋಕ್ಕಂತೂ ಮಜಾ ಇತ್ತು. ಮ್ಯಾಮ್, ನಿಮ್ಗೆ ಏನಿಸ್ತು ಈ ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ದಬಾಂಗ್ದಲ್ಲಿ ಅವರ ನಾಯಡಿ ಪೀಡಿ ವಾಂಚಿದ್ದು ನೋಡಿಬಿಟ್ರೆ ನನಗೆ ನಿಜವಾಗ್ಲೂ ಇವಾಗಲೂ ಬೇಜಾರಾಗ್ತೈತೆ. ದಬಾಂಗ್ದಲ್ಲಿ ಅವರು ಟಾಪ್ ಮಾಡಿದಾರ ಅಂತ ಅನ್ನಿಸ್ತಾ ಇತ್ತು. ಬೆಂಗಳೂರು ಬುಲ್ಸ್ ಅವ್ರಿಗೆ ಹೊಡೆದಿದ್ದು ನೋಡ್ತು ಅಂತಂದರೆ ನಗು ಬರ್ತಾ ಇತ್ತು. ಇವಾಗ ದಬಾಂಗ್ದಲ್ಲಿನ ಟಾಪರ್ಸು ಅಂದರೆ ಆಫ್ ಫೇಸಲ್ಲಿ. ಸೊ ನೋಡೋಣ ಏನೇನಾಗುತ್ತೆ ಡೆವಲಪ್ಮೆಂಟು ಮುಂದೆ ಬರೋ ಮ್ಯಾಚ್ಗಳಲ್ಲಿ ಅಂತ. ಸಿಗೋಣ ಮುಂದೆ ನೋಡಿದರೆ. ನಿಮಗೆ ಏನಿಸ್ತು ಈ ಮ್ಯಾಚ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೋಡ್ತೀನಿ. ಚಿಯೋಸ್, ಬಬಾಯ್.